ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಎಲ್ ಪಿ ಜಿ ಸಬ್ಸಿಡಿಯನ್ನು ಪಡೆಯಬೇಕಾ? ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಒಂದು ಉಪಯುಕ್ತ ಮಾಹಿತಿಯನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಅಡುಗೆ ಅನಿಲ ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಒಂದು ಪ್ರಮುಖ ಸೂಚನೆಯ ಬಗ್ಗೆ ವರದಿಯನ್ನು ತಿಳಿದುಕೊಳ್ಳೋಣ. ಸಬ್ಸಿಡಿಯನ್ನು ಪಡೆಯಲು ಪ್ರತಿಯೊಬ್ಬರೂ ಡಿಸೆಂಬರ್ 31ರೊಳಗೆ ತಮ್ಮ ಇ ಕೆ ವೈ ಸಿಯನ್ನು ಪೂರ್ಣಗೊಳಿಸಬೇಕು. ನೀವು ಅಡುಗೆ ಅನಿಲ ಸಂಪರ್ಕವನ್ನು ಹೊಂದಿದ್ದರೆ ನೀವು ಎಲ್ ಪಿ ಜಿ ಸಬ್ಸಿಡಿಯನ್ನು ಪಡೆಯಲು ಇ ಕೆ ವೈ ಸಿಯನ್ನು ತಪ್ಪದೇ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಸಬ್ಸಿಡಿಯನ್ನು ರದ್ದುಗೊಳಿಸುತ್ತೇವೆ ಎಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಲ್ ಪಿ ಜಿ ಸಂಪರ್ಕ ಹೊಂದಿರುವ ಎಲ್ಲ ಜನರು ಈ ವರ್ಷದ ಡಿಸೆಂಬರ್ 31ರೊಳಗೆ ತಮ್ಮ ಇ ಕೆ ವೈ ಸಿಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಇಲ್ಲಿಯವರೆಗೆ ಅರ್ಧದಷ್ಟು ಜನರು ಮಾತ್ರ ಇ ಕೆ ವೈ ಸಿಯನ್ನು ಪೂರ್ಣಗೊಳಿಸಿದ್ದಾರೆ. ಆದರೆ ಸೈನ್ ಮಾಡಲು ಬರದೇ ಇರುವವರಿಗೆ ತಮ್ಮ ಬೆರಳಚ್ಚುಗಳನ್ನು ಬಳಸಿಕೊಂಡು ಇ ಕೆ ವೈ ಸಿಯನ್ನು ಮಾಡಲು ಹೇಳಲಾಗಿದೆ. ಗ್ಯಾಸ್ ಏಜೆನ್ಸಿಯಲ್ಲಿ ಕೆ ವೈ ಸಿ ಫಾರ್ಮನ್ನು ಭರ್ತಿ ಮಾಡುವುದು. ಈ ಫಾರ್ಮಲ್ಲಿ ವೈಯಕ್ತಿಕ ಮಾಹಿತಿ, ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಗ್ಯಾಸ್ ಸಂಪರ್ಕ ಸಂಖ್ಯೆ ಮತ್ತು ಸಂಗಾತಿ ಅಥವಾ ಪೋಷಕರ ಹೆಸರನ್ನು ಒಳಗೊಂಡಿರುತ್ತದೆ. ಫಾರ್ಮ್ನೊಂದಿಗೆ ಐ ಡಿ ಪುರಾವೆಗಳು, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಈ ಎಲ್ಲ ಪುರಾವೆಗಳನ್ನು ಕೆ ವೈ ಸಿ ಫಾರ್ಮ್ನೊಂದಿಗೆ ಲಗತ್ತಿಸಿ ನಿಮ್ಮ ಗ್ಯಾಸ್ ವಿತರಕರು ಅಂದರೆ ನಿಮ್ಮ ಗ್ಯಾಸ್ ಸೆಂಟರ್ಗಳಿಗೆ ಭೇಟಿ ಕೊಡಿ. ಈ ಒಂದು ಎಲ್ಲ ಮಾಹಿತಿಯು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.